मोदी आदमी योगी हिंदू मुस्लिम क्रिश्चियन एल्लारू ओंदे ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆ ನೋಡೋ ನೋಡ್ತಾವ್ರೆ. ಆದ್ರೆ ಮೋದಿ ಮನಸ್ಸಲ್ಲಿ ಆ ತರ ಇರೋ ತರ ಕಾಣ್ಲಿಲ್ಲ. ಜನ ಹತ್ರ ಬಂದು ಡೈರೆಕ್ಟ್ ಆಗಿ ಯಾವ್ದು ಬಂದು ಕೈಗೆ ಬರೋದು ಮೋದಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ನೆಮ್ಮದಿ ಆಗಿರ್ಬೇಕು ಅನ್ನೋದು ಮೋದಿಯಿಂದನೇ ಇರೋದು. ರಾಹುಲ್ ಗಾಂಧಿ ಅಂತ ಇಟ್ಕೊಂಡಿದ್ರೆ ನಾವು ಪಾಕಿಸ್ತಾನ ಆಗ್ತಾ ಇತ್ತಿಲ್ಲ ಶ್ರೀಲಂಕಾ. 100% ಡೆವಲಪ್ ಆಗಿದೆ. ನಾವು ನೆಮ್ಮದಿ ಆಗಿರ್ಬೇಕು ಅನ್ನೋದು ಮೋದಿಯಿಂದನೇ ಇರೋದು. ಡಿಫೆನ್ಸ್ ಸೆಕ್ಟರ್ ಆಗಲಿ, ಫೈನಾನ್ಸ್ ಸೆಕ್ಟರ್ ಆಗಲಿ, ಎಲ್ಲ ಸೆಕ್ಟರ್ಸಲ್ಲಿ ನಾವು ಮುಂದೆ ಬಂದಿರೋದು. ಜಿ ಡಿ ಪಿ ರೇಟ್ ಇಷ್ಟು ಚೆನ್ನಾಗಿರೋದು ಮೋದಿಯಿಂದನೇ. ನಾವಿಲ್ಲಾಂದ್ರೆ ನಮ್ಮ ಕತೆ ಏನಾಗ್ತಾ ಇತ್ತು? ರಾಹುಲ್ ಗಾಂಧಿ ಅಂತ ಇಟ್ಕೊಂಡಿದ್ರೆ ನಾವು ಪಾಕಿಸ್ತಾನ ಆಗ್ತಾ ಇತ್ತು, ಇಲ್ಲ ಶ್ರೀಲಂಕಾ ಆಗ್ತಾ ಇತ್ತು. ಮುಂದಿನ ಪ್ರೈಮ್ ಮಿನಿಸ್ಟರ್ ಕೂಡ ಮೋದಿ ಆಗ್ಬೇಕಂತ ಹೇಳ್ತೀರಾ? ಮೋದಿ ಆಗ್ಬೇಕಂತಿದೆ. ಆದ್ರೆ ಅವರು 4 ಇಯರ್ಸ್ ಆಡಳಿತ ನಡೆಸಕ್ ಆಗಲ್ಲ ಆಸ್ ಪರ್ ದ ಬಿ ಜೆ ಪಿ ನಲ್ಲಿರುವಂತ ನಿಯಮಗಳ ಪ್ರಕಾರ. ಸೊ ನೆಕ್ಸ್ಟ್ ಆದ್ಮೇಲೆ ಯೋಗಿಜಿ ಆಗ್ತಾರೆ ಅಷ್ಟೇ. ಮೋದಿ ಆದ್ಮೇಲೆ ಯೋಗಿನೇ. ಕೇಪಬಲ್ ಇದೆ. ಈಗ ಒಂದು ಹೊಸದಾಗಿ ಒಂದು ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅವರಿಗೆ ಬೇರೆ ಬೇರೆ ಒಂದು ಧಾರ್ಮಿಕ ರೂಲ್ಸ್ ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತರ್ತಾ ಇದಾರಲ್ಲ, ಅದ್ರ ಬಗ್ಗೆನೆ ತರ್ತಾ ಇರೋದು. ಅದಂತ ಅಂದ್ರೆ ಎಲ್ಲಾರು ಒಂದೇ ತರ ಇರ್ತೀವಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಒಂದೇ. ಓಕೆ, ಅದು ಅದರಿಂದ ಈಕ್ವಾಲಿಟಿ ಬರ್ಬೋದು ಅಂತ ಹೇಳ್ತೀರಾ? ಎಸ್, ಬರ್ಲೇಬೇಕು. ಓಕೆ, ಅಂದ್ರೆ ಬಿಜೆಪಿಗೆ ಬಿಜೆಪಿ ರ್ಯಾಲಿಗೆ ಮೋದಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಎಲ್ಲ ಬಂದ್ರು, ಬಟ್ ಸ್ಟಿಲ್ 5 ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಹೋಯ್ತು. ಗ್ಯಾರಂಟಿ ಕೊಟ್ಟಿಲ್ಲ 100% ಬರ್ತಾ ಇತ್ತು. ಇವಾಗ ಗ್ಯಾರಂಟಿ ಕೊಟ್ಟು ಇವಾಗ ಕಷ್ಟ ಪಡ್ತಾ ಇರೋರು ಯಾರು? ಅವರೇ ತಾನೆ, ನಾವೇ ತಾನೆ. ಅಕ್ಕಿ ವಿಚಾರದಲ್ಲಿ ಫಸ್ಟ್ ಇವರು ಫಸ್ಟ್ ಕರ್ನಾಟಕ ಜನತೆಗೆ ಗ್ಯಾರಂಟಿ ಕೊಡ್ಬೇಕಾದ್ರೆ ಫಸ್ಟ್ ಯೋಚನೆ ಮಾಡ್ಬೇಕಾಗಿತ್ತು, ಯಾವ ತರ ತರ್ತೀವಿ ಯಾವ ತರ ಕೊಡ್ತೀವಿ ಅಂತ. ಯಾವುದು ಯೋಚನೆ ಇಲ್ದಿರ ಸುಮ್ಮನೆ 10 ಕೆಜಿ ಅಕ್ಕಿ ಅಂತ ಹೇಳ್ಬಿಟ್ರು. ಇವಾಗ ಎಲ್ಲಿನ ತರ್ತಾರೆ ಅಂತ 5 ಕೆಜಿ? ಸಿದ್ದರಾಮಯ್ಯ ಮಗನೋ ಯಾರಾದ್ರೂ ಬೆಳಿತಾರ ಕೇಳ್ಬೇಕು ಅವ್ರನ್ನ. ಡಿಪೆಂಡ್ ಅಪ್ ಆನ್ ದ ಅವರ ಮೆಂಟಾಲಿಟಿ ಸರ್, ಏನು ಹೇಳಕ್ಕಾಗಲ್ಲ. ಅದಷ್ಟೇ ಮೇಡಮ್, ಎಲ್ಲಿಂದ ತಗೊಂಡ್ಬಂದು ಕೊಡ್ತಾರೆ? ನಮಗೆ ಫ್ರೀ ಕೊಡಬೇಕು ಅಂದ್ರೆ ಒಂದು 600,000 ಕೋಟಿ ಬೇಕು ಅಂತ ಇದ್ದಾರೆ. 60,000 ಕೋಟಿನ 600,000 ಕೋಟಿನ ಎಲ್ಲಿಂದ ತಗೊಂಬಂದು ಕೊಡ್ತಾರೆ? ಬೆಲೆ ಏರಿಕೆ ಮಾಡಬೇಕು. 130 ರೂಪಾಯಿ ಇದ್ದಿದ್ದು 160 ರೂಪಾಯಿ 170 ರೂಪಾಯಿ ಆಗಿದೆ ತೊಗರಿ ಬೆಳೆ. ಎಲ್ಲಿಂದ ಬರ್ತಾರೆ? ಅಕ್ಕಿ ಸಿಗ್ತಾ ಇಲ್ಲ ಸರಿಯಾಗಿ ನಮಗೆ. ಇವಾಗ 45 ರೂಪಾಯಿ ಇದ್ದರೆ 55 ರೂಪಾಯಿ 60 ರೂಪಾಯಿ 70 ರೂಪಾಯಿ ಆಗ್ತಾ ಇದೆ ಅಕ್ಕಿ. ಎಲ್ಲಿಂದ ಬರ್ತಾರೆ ಅಂದರೆ ಇವ್ರು ಟ್ಯಾಕ್ಸ್ ಹಾಕ್ಬೇಕು ತಗೋಬೇಕು. ದೇರ್ ಇಸ್ ನೋ ಅದರ್ ವೇ. ಮೋದಿಗೂ ಇದಕ್ಕೂ ಸಂಬಂಧ ಇಲ್ಲ. ಮೋದಿ ಈಸ್ ಸೆಂಟ್ರಲ್, ಇವ್ರು ಸ್ಟೇಟ್ ಅಲ್ವಾ? ಹಾ, ನಾವು ಡಿಫೆನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮೋದಿ ಹತ್ರ ಮಾತಾಡಬೇಕು. ಸಿದ್ದರಾಮಯ್ಯ ಹತ್ರ ಮಾತಾಡಿದ್ರೆ ಡಿಫೆನ್ಸ್ ಬಗ್ಗೆ ಏನು ಗೊತ್ತಾಗುತ್ತೆ? 100% ಸೆಕ್ಯೂರ್ ಆಗಿರೋದ್ರಿಂದ ನಾವೆಲ್ಲ ನೆಮ್ಮದಿ ಆಗಿರೋದು. ಇಲ್ಲ ಅಂದ್ರೆ ನೀವು ನಾವು ಇಂಟರ್ವ್ಯೂ ಮಾಡೋಕೆ ಆಗ್ತದೆ. ನಮ್ಮ ಲೆಕ್ಕಾಚಾರ ಬಂದ್ರೆ ಭಾರತ ಅಭಿವೃದ್ಧಿ ಆಗಿದೆ ತರ ಕಾಣ್ತಾ ಇದೆ, ಇನ್ನೂ ಆಗುತ್ತೆ ಅನ್ನೋದ ಗ್ಯಾರಂಟಿ ಇದೆ. ಏನೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ, ಇವಾಗ ಜನ ಹತ್ರ ಬಂದು ಡೈರೆಕ್ಟ್ ಆಗಿ ಯಾವ್ದು ಬಂದು ಕೈಗೆ ಬರೋದಿಲ್ಲ. ಯಾವ್ದಕ್ಕೂ ಒಂದು ಬೇರೆ ಕಡೆ ಹೋಗಿ ಕಮಿಷನ್ ಕೊಟ್ಟು ಅದು ಕೊಟ್ಟು ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾಗುತ್ತೆ. ಇವ್ರ ಲೆಕ್ಕಾಚಾರ ಆ ತರ ಇಲ್ಲ. ಡೈರೆಕ್ಟ್ ಆಗಿ ಜನಗಳು ಕೈಗೆ ಹೋಗಿ ಸೇರಿ ಅವರಿಂದ ಜನಗಳು ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಪ್ರಯತ್ನ ಮಾಡ್ತಾರೆ ಇವರು. ಒಳ್ಳೆ ನಾಯಕ ಅಂತ ನಮ್ಮ ಮನಸ್ಸಿಗೆ. ಯಾರು ಮೋದಿ ಬಿಟ್ಟರೆ ಬೇರೆಯವರ? ಅದು ನಾವು ಹೇಳಕ್ಕಾಗಲ್ಲ. ಅದು ಇವಾಗ ಇರೋದ್ರಲ್ಲಿ ಅವರು ಬೆಸ್ಟ್. ಯೋಗಿ ಅವರು ಬೆಸ್ಟ್. ಅವರು ಇವಾಗ ಯು ಪಿ ಐಗೆ ಬಂದ್ಮೇಲೆ ಅವ್ರು ಭಾಳ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವರು ಒಂದು ಇದರಲ್ಲಿ ಒಂದು ಕಂಟ್ರೋಲ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಜನನ. ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಇಬ್ಬರು ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಕಂಡೀಷನಲ್ಲಿ ಇದೆ ಅದು. ಭಾರತ ರಾಷ್ಟ್ರ ಮನ್ನಣೆ ಪಡೆದಿದ್ಯಾ? ಅಂದ್ರೆ ಭಾರತ ವಿಶ್ವದಲ್ಲಿ ಗುರುತಿಸಿಕೊಂಡಿದ್ಯಾ? ವಿಶ್ವಗುರು ಆಗಿದೆಯಾ ಭಾರತ ಮೋದಿಯಿಂದ? ಬಿಸಿಲು ಆ ತರ ಗುರು ಬಗ್ಗೆ ಇಲ್ಲ, ಅದೆಲ್ಲ ಏನಿಲ್ಲ. ಇದ್ರೂ ಒಂದು ನಾವು ಲೆಕ್ಕಾಚಾರ ಭಾರತ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಲೆಕ್ಕಾಚಾರ ಇನ್ನು ಮುಂದಕ್ಕೂ ಅನುಕೂಲ ಆಗೋ ತರ ಎಲ್ಲ ಮಾಡ್ತಾವ್ರೆ. ಬೆಲೆ ಅರಿಕೆ ಎಲ್ಲ ಏನು ಸುಮ್ಮನೆ ಎಲ್ಲ ಫ್ರೀ ಕೊಟ್ಟು ಕೊಟ್ಟು ಸುಮ್ಮನೆ ಕೆಡಿಸ್ಕೊಂಡು ಹೋಗೋ ರೂಟಿಗಿಂತ ಇವರು ಅದನ್ನೇ ಕಡಿಮೆ ಮಾಡಿ ಜನಗಳಿಗೆ ಕೊಟ್ಟರೆ ಒಳ್ಳೆ ಅನುಕೂಲ.
ಫ್ರೀ ಕೊಡೋದು ನಿಲ್ಲಿಸ್ಬಿಟ್ಟು ಜನಗಳಿಗೆ ಎಲ್ಲಾನು ರೇಟ್ ಕಡಿಮೆ ಮಾಡಿ ಅದನ್ನೇ ಜನಗಳಿಗೆ ಹಂಚಬಹುದಲ್ಲ. ಈಚೆಗೆ ಮೋದಿ ಇದು ಅಂದ್ರೆ ಎಲ್ಲಾ ಧರ್ಮದವರಿಗೆ ಒಂದೇ ಕಾನೂನು ಅಂತ ಒಂದು ತಂದಿದ್ದಾರೆ ಅಂತ ಹೇಳ್ತಾರೆ. ಅದೇ ಕಾನೂನು ಬಗ್ಗೆ ಎಲ್ಲ ನಮಗೆ ಅಷ್ಟೊಂದು ಗೊತ್ತಿಲ್ಲ, ನಮಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನಮಗೆ ನಮ್ಮ ದೇಶದಲ್ಲಿ ಹಿಂದೂಗಳಿಗೊಂದು, ಮುಸ್ಲಿಮರಿಗೊಂದು, ಕ್ರಿಶ್ಚಿಯನ್ ಅವರಿಗೊಂದು ರೂಲ್ಸ್ ಇದೆ ನೋಡಿ. ಆ ತರ ಮನಸ್ಸು ಅವ್ರ ಮನಸ್ಸಲ್ಲಿ ಇರೋ ತರ ಕಾಣಲಿಲ್ಲ. ಸುಮ್ಮನೆ ಜನ ಹೇಳ್ಕೊಳೋದು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ ಹೇಳ್ಬಿಟ್ಟು ಎಲ್ಲ ಬೇರೆಯವ್ರು ನೋಡೋ ನೋಡ್ತಾವ್ರೆ. ಆದ್ರೆ ಮೋದಿ ಮನಸ್ಸಲ್ಲಿ ಆ ತರ ಇರೋ ತರ ಕಾಣಲಿಲ್ಲ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಾನೂನು ಇದೆ. ಅಂದ್ರೆ ಭಾರತ ಅಂದ್ರೆ ಎಲ್ಲರಿಗೂ ಒಂದೇ ಲೆಕ್ಕ ಅಲ್ಲ. ಹೌದು, ಆ ತರ ಕಾನೂನು ಮಾಡೋದು ಒಳ್ಳೇದು, ಎಲ್ಲರಿಗೂ ಒಂದೇ ತರ ಮಾಡೋದು ಒಳ್ಳೇದು. ಓಕೆ ಸರ್, ಅಂದ್ರೆ ಮುಂದಿನ ಪ್ರಧಾನಿ ಕೂಡ ಮೋದಿ ಆಗ್ಬೇಕು ಅಂತ ಹೇಳಿ. ಅಮ್ಮ ನಾವು ಮೋದಿ ಆಗ್ಬೇಕು ಅಂತ ನಮಗೆಲ್ಲ ಇಷ್ಟ.